ಗ್ರಾಹಕರಿಗೆ ಮೇಲಿಂದ ಮೇಲೆ ಬೆಲೆ ಏರಿಕೆಯ ಬಿಸಿ ತಟ್ಟತಾನೆ ಇದೆ. ಇದೀಗ ರಾಜ್ಯದಲ್ಲಿ ಹಾಲಿನ ದರ ಏರಿಕೆಯಾಗಿದ್ದು ಬಾಗಲಕೋಟೆ ಜನ ನಂದಿನಿ ಮಿಲ್ಕ್ ಪಾರ್ಲರ್ನತ್ತ ಮುಖ ಮಾಡದಂತಾಗಿದೆ. ಅಲ್ಲಿನ ಜನರನ್ನ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಮತ್ತೆ ಗ್ರಾಹಕರಿಗೆ ಬಿಸಿ ತಟ್ಟಿದಂತಾಗಿದೆ. ಗ್ರಾಹಕರಿಗೆ ದಿನನಿತ್ಯ ವಸ್ತುಗಳ ಹೇಗೆ ಬೆಲೆ ಏರಿಕೆ ಆಗ್ತಿತ್ತು, ಇವತ್ತು ನಂದಿನ ಹಾಲಿನ ಬೆಲೆಯೂ ಕೂಡ ಪ್ರತಿ ಲೀಟರ್ಗೆ 3 ರೂಪಾಯಿ ಅಂತ ಹೆಚ್ಚಳ ಆಗ್ತಾ ಇದೆ. ನಾನು ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಯಲ್ಲಿದ್ದೇನೆ. ಇಲ್ಲಿರ್ತಕ್ಕಂಥ ಹೊರ ರೋಗಿಗಳು ಬರ್ತಾ ಇದ್ದಾರೆ. ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ಸರ್ವೇ ಸಾಮಾನ್ಯ ಬಾಗಲಕೋಟೆ ಜಿಲ್ಲೆಯ ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ರೀತಿಯ ಈ ಆಸ್ಪತ್ರೆಗೆ ಬೆಟ್ ಕೊಡ್ತಾ ಇರೋದು. ಹೀಗಾಗಿ ಇಲ್ಲಿರ್ತಕ್ಕಂಥ ಗ್ರಾಮೀಣ ಮಟ್ಟದಿಂದ ಬರ್ತಕ್ಕಂಥ ಜನರಿಗೆ ಕೂಡ ಹಾಲಿನ ದರ ಹೆಚ್ಚಳದಿಂದ ಇವರಿಗೂ ಕೂಡ ದರ ಹೆಚ್ಚಳ ಶಾಕ್ ಕೂಡ ತಟ್ಟಿದೆ ಅಂತಲೇ ಹೇಳ್ಬೋದು. ನಾವು ಇದರ ದರದಿಂದ ಏನಾಗ್ತಿದೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಕೇಳುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಸರ್ ನಮಸ್ತೆ. ಇವತ್ತು ಹಾಲಿನ ದರ ಹೆಚ್ಚಾಗ್ತಾ ಇದೆ, ಇದಕ್ಕೆ ನಿಮಗೆ ಯಾವ ರೀತಿಯಾಗಿ ಎಫೆಕ್ಟ್ ಕೊಡ್ತಾ ಇದೆ? ಇನ್ನು ಇವತ್ತು ಮಾಮೂಲಿಯಾಗಿ ನಡೀತಾ ಇದೆ ಸರ್, ಇನ್ಮ್ಯಾಗ ನೋಡಬೇಕು. ಮತ್ತು ನಮ್ಮೂ ಕಾಫಿ ಟೀ ದರ ಜಾಸ್ತಿ ಮಾಡಬೇಕಂತ ಇದ್ದೀವಿ. ಒಂದು ಕಡೆ ಈ ಕಡೆ ಗ್ರಾಹಕರ ಮೇಲೆ ಹೊರೆ ಹಾಕ್ದಾಗತ್ತೆ ಸರ್, ಯಾಕಂದರೆ ಇಲ್ಲೆಲ್ಲ ಗ್ರಾಮೀಣ ಭಾಗ ಜನರೇ ಜಾಸ್ತಿ ಬರೋದು, ಬಡವರೇ ಹಾಸ್ಪಿಟ್ಲ್ ಅಂದಮೇಲೆ ಬಡವರು ಜಾಸ್ತಿ ಬರ್ತಾರೆ ಸರ್. ಹಾಗಾಗಿ ದರ ಜಾಸ್ತಿ ಮಾಡೋಕ್ಕೆ ಹೋಗ್ತಾ ಇಲ್ಲ ಸರ್, ಕಡಿಮೆ ಇದ್ದದ ರೇಟಲ್ಲಿ ನಡೆಸಿದರೆ ಇದು ಕಷ್ಟ ಆಗುತ್ತೆ. ಒಂಥರ ಅಡಕೋತಲ್ಲಿ ಸಿಕ್ಕೊಂಡಾಗ ಆಗಿಬಿಟ್ಟಿದೆ ಸರ್ ನಮ್ಮ ಪರಿಸ್ಥಿತಿ. ನೋಡ್ಬೇಕು ಸರ್, ಇವತ್ತು ಹೋಟೆಲ್ ಸಂಘದವರೆಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ ಸರ್, ನೋಡ್ಬೇಕು ಸರ್ ಏನು ಡಿಸಕ್ ನಿರ್ಣಯ ತಗೊಂತಾರೆ ನೋಡ್ಬೇಕು ಸರ್. ಅದ್ರ ಮೇಲೆ ನಿಮಗೆ 3 ರೂಪಾಯಿ ಈಗ ಹೊರೆ ಆಗಿದೆ, ಆದರೆ ನೀವು ಗ್ರಾಹಕರಿಗೆ ಈಗ ಟೀ ಮತ್ತು ಅವನ್ನ ಕೊಟ್ಟರೆ ನಿಮಗೆ ಸರಿಯಾಗತ್ತಾ? ಹಂಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರ್, ನಮಗೆ ಕಷ್ಟನೇ ಆಗುತ್ತೆ ಸರ್. ಅದು ಮಾಮೂಲಿ ದರಕ್ಕಿಂತ ಈಗ 3 ರೂಪಾಯಿ ಜಾಸ್ತಿ ಆಗಿದೆ. ಲಾಸ್ಟ್ ಟೈಮು 3 ರೂಪಾಯಿ ಜಾಸ್ತಿ ಆಗಲು ರೇಟ್ ಜಂಪ್ ಮಾಡಿಲ್ಲ ಸರ್, ಹಳೆ ರೇಟ್ ಏನಿದೆ ಅದೇ 5 ರೂಪಾಯಲ್ಲೇ ಕೊಡ್ತಾ ಇದ್ವಿ. ಈ ಸಲ 49 ರೂಪಾಯಿ ಆಗಿಬಿಟ್ಟಿದೆ ಸರ್, ನೋಡ್ಬೇಕು ಸರ್ ಏನಾದರೂ ಜಾಸ್ತಿ ಮಾಡ್ಬೇಕಂತಲೇ ತೀರ್ಮಾನ ತೊಗೊಳ್ತಾ ಇದ್ದೀವಿ ಸರ್ ಈ ಸಲ. ಇದಿಷ್ಟು ಇಲ್ಲಿರ್ತಕ್ಕಂಥ ಮಾಲಕರು. ನಾವು ಗ್ರಾಮೀಣ ಮಟ್ಟದಿಂದ ಬರ್ತಕ್ಕಂಥ ಜನರಿಗೆ ಗಾಯದ ಮೇಲೆ ಮತ್ತೆ ಬರಿ ಹೇಳತಕ್ಕಂಥ ಮಾತನ್ನು ಹೇಳಿದರು. ನಮಗೂ ಕೂಡ ಅಷ್ಟೇ, ಹಾಲಿನ ದರ ಹೆಚ್ಚಾಗಿದ್ದರಿಂದ ನಮಗೂ ಕೂಡ ಭಾರ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಇಲ್ಲಿ ಇನ್ನೋರ್ವ ಗ್ರಾಹಕರೊಬ್ಬರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡ್ಸ್ತೇನೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ನೀವು ಎಲ್ಲಿಂದ ಬಂದಿರಿ ಸರ್? ಸರ್ ನಾವು ಇಲ್ಲೇ ಬಾಗಲಕೋಟೆ ನವನಗರದವರು. ಸರ್ ಹೇಳಿ ಸರ್. ಸರ್ ಈಗ ಹಾಲಿನ ದರ ಹೆಚ್ಚಾಗ್ತಾ ಇದೆ, ಈಗ ನಿಮಗೆ ಹಾಲಿನ ದರ ಹೆಚ್ಚಾಗಿದ್ದರಿಂದ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ತೊಂದರೆ ಆಗಿದೆ, ಹೆಂಗೆ ಏನು? ಸರ್ ಹಾಲಿನ ದರ 3 ರೂಪಾಯಿ ಹೆಚ್ಚು ಮಾಡಿದ್ದನ್ನು ನಾ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಮುಂಗಾರು ಕೈ ಕೊಟ್ಟಿದೆ, ರಾಜ್ಯದಲ್ಲಿ ಮುಂಗಾರು ಕೈ ಕೊಟ್ಟಿದ್ದರಿಂದ ಎಷ್ಟೋ ರೈತರು ಹಾಲು ಉತ್ಪಾದನೆ ಮಾಡಿ ರೈತರು ಕಂಗಾಲಾಗಿದ್ದಾರೆ. ಮುಂಗಾರು ಕೈ ಕೊಟ್ಟಿದ್ದರಿಂದ ಮೇವಿನ ಬೆಲೆ ಹೆಚ್ಚಾಗಿದೆ, ಆ ಮೇವಿನ ಬೆಲೆ ಹೆಚ್ಚಾಗಿದ್ದರಿಂದ ರೈತರಿಗೆ ಸಾಕಷ್ಟು ಹೊರೆಯಾಗಿದೆ. ಯಾಕಂದರೆ ಈ ದೇಶದ ಬೆನ್ನೆಲುಬು ರೈತರು, ರೈತರು ಉಳಿದ್ರೆ ಎಲ್ಲರೂ ನಾವೆಲ್ಲ ಉಳಿತೀವಿ. ಆ ಕಾರಣಕ್ಕಾಗಿ 3 ರೂಪಾಯಿ ಹೆಚ್ಚು ಮಾಡಿದ್ದನ್ನು ನಾನು ಅವ್ರಿಗೆ ಸರ್ಕಾರಕ್ಕೆ ಆಕ್ಷೇಪಣೆ ಮಾಡೋಂಗಿಲ್ಲ, ಅದನ್ನು ಸ್ವಾಗತ ಮಾಡ್ತೀನಿ ನಾನು. ಯಾಕಂದರೆ ಅವ್ರು ಕೊಟ್ಟಿದ್ದು ರೈತರಿಗೆ ಕೊಟ್ಟಿದ್ದಾರೆ ದುಡ್ಡು, ಯಾರಿಗೆ ಕೊಟ್ಟಂಗಿಲ್ಲ ಅವರು. ಯಾರು ಹಾಲು ಉತ್ಪಾದನೆ ಮಾಡ್ತಾರಲ್ಲ ರೈತರು, ಆ ರೈತರಿಗೆ 3 ರೂಪಾಯಿ ಪ್ರೋತ್ಸಾಹನ ಕೊಟ್ಟರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಪ್ರೋತ್ಸಾಹ ಬಂದು ಬರುತ್ತಂತ ಹೇಳಿ ಅವರು ನಾನು ಸರ್ಕಾರಕ್ಕೆ ಹೆಚ್ಚು ಮಾಡಿದ್ದನ್ನು ಬೆಲೆ ನಾನು ಸ್ವಾಗತ ಮಾಡ್ತೀನಿ, ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಸ್ವಾಗತ ಮಾಡ್ತೀನಿ. ಗ್ರಾಹಕರಿಗೆ ನಾನು ಅಷ್ಟೇನು ಬರೇ ಬೀಳಂಗಿಲ್ಲ, ಯಾಕಂದರೆ ಈಗಾಗಲೇ ಸಾಕಷ್ಟು ಯೋಜನೆಗಳು ಗ್ರಾಹಕರು ತೊಗೊಂಡ್ರೆ ಉಚಿತವಾಗಿ. ಆ ಕಾರಣಕ್ಕಾಗಿ ನಾವು ರೈತರು ಪರವಾಗಿದ್ದೀವಿ, ರೈತರು ಖುಷಿಯಾಗಿರಬೇಕು, ನಾವು ದೇಶ ಖುಷಿಯಾಗಿರುತ್ತೆ, ರಾಜ್ಯ ಖುಷಿಯಾಗಿರುತ್ತೆ ಅಂತೇಳಿ ಈ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದಿಷ್ಟು ಇಲ್ಲಿರ್ತಕ್ಕಂಥ ಗ್ರಾಹಕರು ಹೇಳಿರ್ತಕ್ಕಂಥ ಮಾತು. ಇದು ಬೆಲೆ ಏರಿಕೆ, ಹಾಲಿನ ದರ 3 ರೂಪಾಯಿ ಹೆಚ್ಚಳ ಆದದ್ದು ನಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೇನೆ, ಇಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೂ ಕೂಡ ಸ್ವಾಗತ ಆಗ್ತೈತಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ್, TV5 ಕನ್ನಡ.